ಆಲ್ರೈಟ್ ಆಲ್ರೈಟ್, ಎಲ್ಲರೂ ಸೂಪರ್ ಆಗಿದ್ದೀರಿ ಅನ್ಕೋತೀನಿ. ಇವತ್ತು ಮತ್ತೊಂದು ಗಿವ್ ಅವೇ ವಿನ್ನರ್ ಅನೌನ್ಸ್ ಮಾಡ್ತಾ ಇದ್ದೀನಿ ಎಲ್ಲೋ ಮಧ್ಯದಲ್ಲಿ, ಸ್ಟೇ ಟ್ಯೂನ್ಡ್. ಅಂದಂಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಆಲ್ಮೋಸ್ಟ್ 70% ಆಫ್ ಜನ ಯಾರು ವಿಡಿಯೋ ನೋಡ್ತೀರಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾಕೆ? ಸೊ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವ್ರನ್ನ ಎಲ್ಲರೂ ಯೋಚನೆ ಮಾಡ್ತಿರ್ಬೇಕು, ಅಣ್ಣ ಏನು ಎಲ್ಲಿ ಗ್ಯಾರೇಜ್ನೇ ಅಂತ ವಿಡಿಯೋ ಸ್ಟಾರ್ಟ್ ಮಾಡತ್ತಾನ ಅಂತೇಳಿ. ಆ್ಯಕ್ಚುಲಿ ಸ್ವಲ್ಪ ಮತ್ತು ಐಶ್ವರ್ಯ ಅವ್ರ ಊರಿಗೆ ಹೊಂಟೇವಿ, ಮಮ್ಮಿ ಕೂಡ ಇವತ್ತು ಯೂನಿವರ್ಸಿಟಿಗೆ ಹೊಂಟಾರ, ಅವ್ರದ್ದೇನೋ ಪೇಪರ್ ಸೆಟ್ಟಿಂಗ್ ಅವು ಇವೆಲ್ಲ ಕೆಲಸದವು. ಸೊ ಕಾರ್ ಅಂತೂ ಅನಾಹುತ ಹೊಲಸಾಗಿತ್ತು, ಎಲ್ಲಿ ವಾಶ್ ಮಾಡ್ಕೊಂಡು ಕುಂಡಿರ್ತೀನಿ ಅಂತ ನಾನು ವಾಶ್ ಮಾಡ್ಸಕ್ಕೆ ಕೊಡಕ್ಕೆ ಬಂದೀನಿ. ಇಲ್ಲೊಬ್ರು ಪರಿಚಯದವ್ರ ಶಾಪ್ ಐತಿ, ಸೊ ಅವ್ರ ಪಾಪ ಎದ್ದು ಮುಂಜಾನೆ ಬಂದರು, ಪಟ ಪಟ ಮಾಡಿ ವಾಶ್ ಮಾಡಿ ತಂದು ಕೊಡ್ತಾರಂತ. ನಾನು ಕೂಡ ಈಗ ಪಟ ಪಟ ಮನೆಗೆ ಹೋಗಿ ಏನು ಮಾಡ್ಬೇಕಪ್ಪ ಅಂದ್ರೆ ಜಳಕ ಮಾಡಿ ಕರಿ ಕಟ್ಟಿಗೆ ಹೊಂಟೇವಿ, ಯಾಕಂತ ನಿಮಗೆ ಹೇಳ್ತೇನೆ ನಾನು. ಆಮೇಲೆ ಪಪ್ಪನ ಕೂಡ ಬಿಟ್ಟು ಬಂದೆ, ನೋಡೋಣ ಆದರೆ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಲೆಟ್ಸ್ ಸಿ ಹೌ ದ ಡೇ ವಿಲ್. ಸೊ ವೈಟ್ ಕಾರ್ ಸ್ವಚ್ಛ ಇರ್ತಾವೆ, ಹೊಲಸು ಕಾಣಂಗಿಲ್ಲ. ಬಟ್ ಅಂದ್ರೆ ಮಮ್ಮಿ ಯೂನಿವರ್ಸಿಟಿಗೆ ಹೊಂಟೇನು ವಾಶ್ ಮಾಡಿ ಕೊಡು ಅಂತಂದ್ರೆ ಟೈಮ್ ಅಂತೂ ಇರಲಿಲ್ಲ. ಸೊ ವಾಶ್ ಮಾಡ್ಸಕ್ಕೆ ಬಂದೇನಿಲ್ಲ, ವಾಷಿಂಗ್ ರೆಡಿ ನಡೆದತ್ತಿಲ್ಲ ಪಟ ಪಟ. ಸೊ ಅಲ್ತಾಪ ಮೇಲೆ ಗ್ಯಾರ್ ಎತ್ತವ ಆ ಬರಬ್ಬರ್ಲಿ ಹಾಕಿದ್ದು ಮಮ್ಮಿಗೂ ಹೀಗೆ ಚಲೋ ಬಾಯ್. ಸೊ ಅಲ್ಲೇ ನಿಂತತಿ ನಮ್ಮ ನೆಕ್ಸ್ಟ್ ಆನ್, ಈಗ ಇದ್ರಾಗ ಹೋಗುನಂತ ಕರಿ ಕಟ್ಟಿಗೆ. ಲಾನ್ ಕೂಡ ಅಪ್ಡೇಟ್ ನೋಡ್ರಿ, ಚಲೋ ಬೆಳೆತತಿ. ಆಮೇಲೆ ಪಾಪ ವಾಶ್ ಮಾಡಿ ತಂದು ಕೊಟ್ಟವ ಕಾರ್, ಎಷ್ಟು ಕ್ಲೀನ್ ಚಕಾಚಕಾಗೈತಿ. ಹಿಂಗಿರ್ಬೇಕು ನೋಡ್ರಿ ಪ್ರೊಫೆಸರ್, ಡಿಗ್ರಿ ಕಾಲೇಜ್ ಪ್ರೊಫೆಸರ್ ಕಾರ್ಗಳು ಅಂದ್ರೆ. ನಮ್ಮ ಬ್ರೌನಿ ಏನ್ ಮಾಡತ್ತಿದ್ದೆ ಅಲ್ಲಿ ಹೋಗಿ, ಹ್ಮ್ ಯಾವ ಬರ್ಡ್ಸ್ ಅಂದ್ರೆ ಹೋಗಿದೆ. ಬ್ಯಾಗ್ ಕೂಡ ರೆಡಿ ಐತಿ, ಲ್ಯಾಪ್ಟಾಪ್ ಕೂಡ ರೆಡಿ ಐತಿ, ಎಲ್ಲ ರೆಡಿ ಐತಿ. ಬ್ರೌನಿ ಕ್ಯಾಟ್, ಏ ಬ್ರೌನಿ ಕ್ಯಾಟ್ ಎಲ್ಲ ಹೊಂಟಿ, ಬಾ 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 ಬಿಸಿ ಓದೆಲ್ಲೋ. ಛಾ, ಕ್ಯಾಬ್ ಜಮೀನಿ ಅವರು ಬಂದು ಲ್ಯಾಪ್ಟಾಪ್ ವಾಪಸ್ ಒಯ್ಬೇಕು, ಯಾಕಂದ್ರೆ ನಿಮ್ಗೆಲ್ಲ ಗೊತ್ತೈತಿ ಕ್ಯಾಬ್ ಜಮೀನಿ ನಾ ಬಿಟ್ಟೇನೀಗ. ಲ್ಯಾಪ್ಟಾಪ್ ರೆಡಿ ಐತಿ, ಬ್ಯಾಗ್ ಅಂತರೂ ಮತ್ತೆ ವಾಶ್ ಮಾಡಿ ವಾಪಸ್ ಕೊಡತ್ತೇನೆ. ಯಾರು ಹಂಗೆ ಮಾಡಂಗಲ್ಲ, ಫುಲ್ ಹೊಲ್ ಶ್ಯಾಟ್ ಮಾಡಿರ್ತಾರೆ. ಇದು ಊರಿಗೆ ಹಾಕೀಗ, ಚಾವಿ ಕೂಡ ರೆಡಿ ಐತಿ. ಓಕೆ ಲೆಟ್ಸ್ ಗೋ. ಬ್ರೌನಿ ಕ್ಯಾಟ್ ಶಿಕ್ಯಾಟ್ ಬಾಯ್. ಸ್ವಲ್ಪ ಪಡ ಪಡ ಸ್ವೀಟ್ಸ್ ತೊಗೊಂಡು ಹೋಗೋಣಂತ. ಕುಂದ ಫೇಮಸ್, ಸೊ ಎವ್ರಿ ಟೈಮ್ ಅಲ್ಲಿ ಹೊಂಟಾಗ ಕುಂದ ಅನ್ನ ತೊಗೊಂಡು ಹೋಗಿರ್ತೀವಿ. ಮತ್ತೊಂದೆರಡು ಕಾರ್ದಾಣಿ ಆವು ಇವು ತೊಗೊಂಡು ವೈದ ಇರೋಣಂತ. ಆಲ್ ರೈಟ್ ಆಲ್ ರೈಟ್, ಇವಾಗ ಬಾಗೇವಾಡಿ ಕ್ರಾಸ್ ಕಡೆ ಬಂದೇವಿ. ಸೊ ಹೋಪ್ ಇಲ್ಲಿವರೆಗೂ ಜರ್ನಿ ಇಷ್ಟ ಆಯಿತು ಅನ್ಕೋತೀನಿ. ಸೊ ಇವಾಗ ಮುಟ್ಟೇವಿ ಬೈಲ್ ಹೊಂಗಲ್ ಟೋಲ್ ನಾಕ, ಪಟ ಪಟ ಇನ್ನು ಸೀದಾ ಮನೆಗೆ ಹೋಗಿ ಸಿಗ್ತೀನಿ. ಅಲ್ಲ, ಆ ಎತ್ತನ್ನ ಹಂಗ್ಯಾಕೆ ಟ್ರಕ್ನಾಗ ಒಯ್ಯತ್ತರ ಅಂತ ವಿಚಾರ ಮಾಡಕ್ಕೆ ಓದ್ ಕೂತೇನಿ. ಪಾಪ ರೀ ಅವಕ್ಕೆಲ್ಲ ನೋವು ಉಪಯೋಗ ಆಗಂಗಿಲ್ಲ ಮತ್ತೆ. ಸೊ ನಮ್ಮ ಅತ್ತಿಯವರು ಬಿಸಿ 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 ಜೋಳದ ವಡಿ ಮಾಡ್ಯಾರ, ತಿನ್ನುನಂತ ಪಟ ಪಟ ತಿಂದು ಐಶೋರ ಹೊಲ ನೋಡ್ಕೊಂಬರುನಂತ್ರಿ ಏನೇನು ಬೆಳೆದಾರ ಅಂತ ಹೇಳಿ. ಹಳ್ಳಿಯ ಜೀವನ ಎಲ್ಲ ಹೊಂಟೆ. ಇಲ್ಲಿಂದ ಚಾಲು ಹೆಂಗ ನಿಮ್ದು ಆ ಕಡೆ ಇದ ಸ್ಟಾರ್ಟ್ ಅಂದ್ರೆ ರೋಡಿಗೆ ಹತ್ತೆ ಐತಂಗಾರ
ಅದೇನದ ಓ ಇಲ್ಲ ಶೇಂಗಾ ಹೊಲಕ್ ಬಂದೇವಿ ಶೇಂಗಾ ತೊಲನಂತ ಬರಲ ಅಭಿಷೇಕ ಅಭಿಷೇಕ ಅವ್ರ ಬರ್ತಾನ ಅಭಿಷೇಕ ಫ್ರೆಶ್ ಶೇಂಗಾ ನಂಗೆ ನೆನಪಾಗಿಲ್ಲ ಶೇಂಗಾ ನೆಲ್ಲ ಕೊಡ್ತಾವನ್ನ ಕಾಯಿ ಕಾಣೋದು ನಾನು ನೆನಪಾಗಿಲ್ಲ ನಂಗೆ ಕರೆಗೂ ಮರ್ತು ಬಿಟ್ಟೇನೆ ಅವನು ಹೆಂಗೆ ನೋಡ್ತಾಕಿತ್ತೀರಿ ಅಲ್ಲ ಯಾವ ಬಂದಾವ ಕಾಯಿ ಚಲೋ ಅಂತ ಹೇಳಿ ಹಾಂ ಹಾಂ ಅಂತ ಹೇಳ್ತೀವಿ ಕರಿ ಮಣ್ಣ ಬೇಕಿದೆ ಶೇಂಗಾ ಖರೆ ಹೇಳತ್ತೆ ಮೊದಲೇ ಸತ ನೋಡತ್ತೆ ನಂಗೆ ಫ್ರೆಶ್ ಹೊಲ್ದಾಗಿನ ಶೇಂಗಾ ಸೊ ಮೊದಲನೇ ಸಲ ನಾನು ಲೈವ್ ಶೇಂಗಾ ಹರಿಯೋದನ್ನ ನೋಡತ್ತೀನಿ ಆಮೇಲೆ ನಾನಂತೂ ಮರ್ತ ಬಿಟ್ಟಿದ್ದೆ ಸ್ಕೂಲ್ನಾಗ ಕಲ್ತಿರ್ತೇವೆ ಬಟ್ ಮರ್ತ ಬಿಟ್ಟಿದ್ದೆ ಶೇಂಗಾ ರೂಟ್ಸ್ನ ಬೆಳೀತಾವ ಅಂತೇಳಿ ಸೊ ನೆನಪಾತು ಸೊ ಯಾರ್ಯಾರು ಮರ್ತಿದ್ರಿ ಆಗಡೆ ಕಮೆಂಟ್ ಸೆಕ್ಷನ್ ಹೇಳಿ ನೋಡೋಣ ಯಾರ್ಯಾರಿಗೆ ಗೊತ್ತಾಯ್ತಿದ್ದಿಲ್ಲ ಅಥವಾ ಸ್ವಲ್ಪ ಮಂದಿ ಈಗ ಗೊತ್ತಾಯ್ತು ಸೊ ರೋಡಾ ಇಲ್ಲ ನಮ್ಮ ಹೊಲಕ್ಕೆ ಹೋಗಿರ್ತೇವೆ ಆವಾಗ ಅವಾಗ ಅಂದ್ರೆ ತಿಂಗಳದ ಒಂದು ಮೂರು ನಾಲ್ಕು ಸಲ ಅಂತರೂ ಹೋಗಿರ್ತೇವೆ ಏನು ಕತಿ ನಡೆದ ನೋಡಕ್ಕ ಬಾಯಿಲ್ಲ ಒಂದು ನಿಮಿಷ ನಡಿಲ್ಲ ಮತ್ತೆ ಲಗು ಎಟ್ಟೋತಿನೋ ಇವೆಲ್ಲ ಹೆಸರು ಕಾಳ ಇಲ್ಲ ಆಲ್ ರೈಟ್ ಒಂದೆರಡು ಕೆಲಸಗಳಿದ್ವು ಪಟ ಪಟ ಮುಗಿಸಿ ಹೋಗ್ತಾ ಇದ್ದೀವಿ ಸೊ ಐಶು ಅವ್ರ ತಮ್ಮ ಅಭಿಷೇಕ್ ನಿಮ್ಗೆ ಹೆಂಗೆ ಅನಿಸಿದ ಅನ್ನೋದು ಕೆಳಗಡೆ ಕಮೆಂಟ್ ಸೆಕ್ಷನ್ ಹೇಳೋದು ಮರಿಬೇಡ್ರಿ ಸೊ ರೋಡ್ ಟ್ರಿಪ್ಗೆ ಹೋಗಿ ನಮ್ಮ ಫ್ರೆಂಡ್ಸು ಬೆಟ್ ಆಗಲಿಲ್ಲ ಅಂದ್ರೆ ಹೆಂಗೆ ಸೊ ಫ್ರೆಂಡ್ಸನ್ನು ಖಾಯಂ ಭೇಟಿ ಆಗ್ತದ್ರಿ ಇಲ್ಲಿ ಹೊಸ ಫ್ರೆಂಡ್ ಇದಾರೆ ನೋಡ್ರಿ ಭಯ ಅನ್ರಿ ಸೊ ಈಗ ಇವನ್ನೆಲ್ಲ ಸಾಮಾನು ತೆಗಿಬೇಕು ಓ ಡಿಕ್ಕಿ ಓಪನ್ ಮಾಡಿದ್ದು ಯಪ್ಪ ಇಷ್ಟು ಕೊಂಡು ಸಾಮಾನು ಅದಾವ ಈ ಅಂತ ಬ್ಯಾಗ್ ಏನೇನು ಇಂಪಾರ್ಟೆಂಟ್ ಅದಾವ ಅಂದ್ರೆ ಏನೇನು ಹಳಸುವಂತಾವಲ್ಲ ಅವನಷ್ಟವ ಇವನ ಸದ್ಯಕ್ಕೆ ಗೇಟ್ ಕಿಲಿ ಆಗಿ ಬರ್ತಾನ ಏ ಗೇಟ್ ಕಿಲಿ ಅಂತೇನೆ ಲ್ಯಾಚ್ ಬಂದ್ ಮಾಡಿ ಬರ್ತಾನೆ ಸೇಂಟ್ ಯಾವ್ದು ಯಾವ್ದು ಹೊಡ್ಕೊಂಬಂದಿ ಆ ಪರಿ ಪಾಸ್ ಪುಸ್ ಅಂತ ಸೇಂಟ್ ಆ ಪರಿ ಯಾಕೆ ಹೊಡ್ಕೊಂಡಿ ಹೆವಿ ಓ ತುಂಬಿದೈತೆ ಇದನ್ನ ಖಾಲಿ ಮಾಡಿದಾರೆ ಈಸಿಲಿ ತೆಗಿಯುವ ಇಲ್ಲ ಅಂದ್ರೆ ಬರೋದಿಲ್ಲ ಸೊ ಸ್ವಲ್ಪ ಕೆಲಸ ಇತ್ತು ಐಶ್ವರ್ಯ ಅವ್ರ ಮನೆಗೆ ಹೋಗಿದ್ ಮನೆಗೆ ಹೋಗಿದ್ವಿ ಆಕ್ಚುಲಿ ಅಲ್ಲಿಂದ ಮತ್ತೆ ಬೇರೆ ಎಲ್ಲ ಪ್ಲಾನ್ಸ್ ಇದ್ವು ಬಟ್ ಆಫೀಸ್ ಒಳಗೆ ವಾಪಸ್ ಬರಬೇಕಾಗಿ ಬಂತು ಅವ್ರ ಮನ್ಯಾಗ ನೋಡಿರಿ ಒಡ ಗಿಡ ಅದು ನನಗೆ ಆಕ್ಚುಲಿ ಹಸಿವು ಇರಲಿಲ್ಲ ಇಟ್ಸ ಆ್ಯಕ್ಚುಲಿ ಅಂತಿರ್ತೀನ ನನಗೆ ಗೊತ್ತಾಗಲ್ಲ ಆಮೇಲೆ ಮೇನ್ ರೋಡಲ್ಲಿ ಇರೋದ್ರಿಂದ ಪಟ ಪಟ ಹಾರ್ನ್ ಹೊಡಿತಿರ್ತಾರೆ ಸೊ ಒಂದು ಆಲೂ ಪರೋಟ ಒಂದು ಸ್ವಲ್ಪ ಲೈಟಾಗಿ ಕೊಬ್ಬರಿ ಚಟ್ನಿ ಒಂದ ಆಮೇಲೆ ಒಂದು ಕಪ್ ಚಾ ಕುಡಿದ್ನಿ ಅಂದ್ರೆ
ಸಮಾಧಾನ ಆಗತ್ತೆ ನಮ್ಮಲ್ಲಿ. ಲೆಟ್ ಅಸ್ ಕಂಟಿನ್ಯೂ ವಿತ್ ಆಫೀಸ್ ವರ್ಕ್. ಹುಸಿ ಸ್ವಚ್ಛ ಆಗಿದ್ ಕಾರ ನೋಡ್ ನಮ್ಮೆಲ್ಲ ಹೆಂಗಿರ್ತಾವ ಕಾಂಟ್ಯಾಕ್ಟ್ಸ್ ಮಾಡಿ ಮತ್ತೆ ಮನಿಗೆ ತಂದು ಕೊಟ್ಟು ಹೋದವ. ಫುಲ್ ಚಕಾ ಚಕ್ಕ ಒಳಗ ಹೊರಗೆ ಎಲ್ಲಾ ಕಡೆ. ಹಾ ಪುಸಿ ಬ್ರೌನಿ ಏನ್ ಮಾಡ್ಯದ ಗೊತ್ತನ ಅಭಿಲಾಷನ್ ಕಪಾಟ್ನಾಗ ಡೈಲಿ ಒಂದೊಂದು ಅರ್ವಿ ಮೇಲೆ ಇದ್ದತ್ತ. ಅನಾಹುತ ಐತದ ನಾವಿ ಬ್ರೌನಿ ಕ್ಯಾಟ ಐಶ್ವರ್ಯ ಅವ್ರ ಊರಾಗ ತಗೊಂಡ ಅಂದ್ ನೋಡ್ ಡಬ್ಬಿಗಳು ಸೋಡೇಶ್ವರ್ ಹಾಕೊಂಡಂಗೆ ಸಿಡಿರಿ ಬಾಳ ಆಗೈತಿ. ಏನ್ ಮಾಡಾಕ ಹತ್ತೀರಿ ಹೆಂಗಿತ್ರಿ ಇವತ್ತ ಯೂನಿವರ್ಸಿಟಿ ವರ್ಕ್? ಮನೆಗಿನ ತಂದಿ ಜೋಳದ ವಡಿ ಇವು ನಮ್ಮ ಮುಂಜಾನೆ ಮಾಡಿ ಚಟ್ನಿ. ನಾನೀಗೇನ್ರ ಚಾ ಕುಡಿದ್ರೆ ಎಸಿಡಿಟಿ ಆಗಿ ಲಾಸ್ಟೇ ಹೋಗ್ತೀನಿ. ಇಲ್ಲ ಕುದಿಸೇವಿ ಇವ ಐಶ್ವರ್ಯ ಅವ್ರ ಹೊಲ್ದಾಗಿನ ಇಲ್ಲ ಇವತ್ತು ಪ್ಲೇನ್ ರೈಸ್ ತಿನ್ಬೇಕಂತೈತಿ. ಪ್ಲೇನ್ ಇದ್ರಾಗ ಅನ್ನ ಹಾಲು ಮೊಸರು ಹಾಕ ಒಂದೆರಡು ವಡಿ ಇಟ್ಬಿಟ್ಟು ಸೈಡಿಗೆ. ಇಲ್ಲಿ ಹೋದಾವ ಇನ್ನು ಏನು ತಿನ್ನಾಕ ಮನಸ್ಸಿಲ್ಲ ನನಗೆ. ಪ್ಲೇನ್ ಉಣ್ಬೇಕನ್ಸತ್ತೆ. ಆಮೇಲೆ ಸ್ವಲ್ಪ ಕೆನ್ನಿನೂ ಹಾಕ. ನಿಂದು ಊಟ ಆತ? ಯಾಕೆ ಮಾಡಿಲ್ಲ ಕೇಳಿದ್ನಲ್ಲ, ಹೇಳಿದ್ ಲಗುನ ಸೊ ಪಪ್ಪ ಆಗ ಇಂದ ಶೇಂಗಾ ಹಿಡ್ಕೊಂಡ ಕುಂತ್ಬಿಟ್ಟಾರ ಇಲ್ಲಿ ಇಷ್ಟೋಕೊಂಡ ಶೇಂಗಾ ತಿನ್ ಶೇಂಗಾದಂಗ ಆಗೋರಂತೆ. ಮಮ್ಮಿ ನೋಡ್ ನೋಡ ಶೇಂಗಾ ತಿನ್ಕೊಂತ ಕೂತಾರ. ದೆನ್ ಸಾಫ್ಟ್ಲಿ ವಾಟ್ ಯು ಇಟ್? ಕುಚ್ಚಿ ಶೇಂಗಾ. ಇಬ್ರು ಕೂಡ ಸ್ಯಾಟಿಸ್ಫೈ ಆಗಿ ಖುಷಿ ಪಡ್ರಕ್ಕೆ ವಾವ್. ಸೊ ಸ್ನೇಹಿತರೆ ಈ ರೀತಿ ಇತ್ತು ನೋಡ್ರಿ ಇವತ್ತಿನ ನಮ್ಮ ದಿನ. ಸೊ ನಿಮ್ಮ ದಿನ ಹೇಗಿತ್ತು ಅನ್ನೋದು ಕೆಳಗಡೆ ಕಮೆಂಟ್ ಸೆಕ್ಷನ್ಲ್ಲಿ ಹೇಳಿ. ಬರ್ರಿ ಇನ್ನೊಬ್ರು ಗಿವೋ ವಿನರು, ಆಮೇಲೆ ಲಕ್ಕಿ ಬರ್ತ್ಡೇ ವಿಶು, ಆಮೇಲೆ ಲಕ್ಕಿ ಕಮೆಂಟ್ ನೋಡಿ ಈ ಮುದ್ದಾದ ವ್ಲಾಗನ್ನು ಮುಗಿಸೇ ಬಿಡೋಣ. ಸೊ ನಮ್ಮ ವೇದಾಂತ್ ತೋರಣಗಟ್ಟಿ ಅವ್ರಿಗೆ ವಿಶ್ಯು ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಅದಷ್ಟೇ ಅಲ್ಲದೆ ನಮ್ಮ ಸ್ವರೂಪ ಅವ್ರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಸ್ನೇಹಿತರೆ ಇವತ್ತಿನ ನಮ್ಮ 65,000 ಸಬ್ಸ್ಕ್ರೈಬರ್ಸ್ ಗಿವೋ ವಿನರ್ ಯಾರಪ್ಪ ಅಂದ್ರೆ ಇವರೇ ಎಸ್ ಸ್ಯಾಪ್ ಅಂತ. ದಯವಿಟ್ಟು ನಿಮ್ಮ ಡೀಟೇಲ್ಸನ್ನು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಏನಪ್ಪ ಅಂದರೆ ಕಳಿಸಿ ಅಂತ ಹೇಳ್ತಾ. ಸೊ ಸ್ನೇಹಿತರೆ ನೀವು ಕೂಡ ಗಿವ್ ಅವೇಲ್ ಪಾರ್ಟಿಸಿಪೇಟ್ ಮಾಡ್ಬೋದು. ಹೆಂಗಂದ್ರೆ ಸಿಂಪಲ್, ಬರೀ ಕಮೆಂಟ್ ಅಷ್ಟೇ ಹಾಕಬೇಕು. ಆಮೇಲೆ ಬನ್ನಿ ಇವತ್ತಿನ ಲಕ್ಕಿ ಕಮೆಂಟ್ ನೋಡೋಣ. ವಾಸಂತಿ ಭಟ್ಟರು ಹೇಳ್ತಾರೆ, ಹಾಯ್ ಅಕಾಸ್ ಟು ಬಿ ಫ್ರ್ಯಾಂಕ್,
ಯು ಆರ್ ಅ ಗುಡ್ ನರೇಟರ್ ಎಕ್ಸಲೆಂಟ್ ಟೀಚರ್ ನೈಸ್ ಟಾಕಿ ಟು ಫ್ರೆಂಡ್ ಬೆಸ್ಟ್ ಅನ್ನ ಫಾರ್ ಯುವರ್ ಯಂಗ್ಸ್ಟರ್ಸ್ ಸಾರಿ ಟು ಸೇ ಯು ಆರ್ ನಾಟ್ ಅ ಆ್ಯಕ್ಟರ್ ಸೊ ಯು ಬೆಸ್ಟ್ ಇನ್ ವಿಚ್ ಯು ಆರ್ ಗುಡ್ ಆ್ಯಂಡ್ ಎಕ್ಸಲೆಂಟ್ ಆ್ಯಂಡ್ ಆಲ್ವೇಸ್ ಇನ್ಕ್ಲೂಡ್ ವಿಜಯಲಕ್ಷ್ಮಿ ಮೇಡಮ್ ಇನ್ ಈಚ್ ವ್ಲಾಗ್ಸ್ ಆಲ್ ಯುವರ್ ಸಬ್ಸ್ಕ್ರೈಬರ್ ಆರ್ ಯುವರ್ ಮಾಮ್ಸ್ ಟ್ರೂ ಫ್ಯಾನ್ ಅಂತ ಇದ್ದಾರೆ ಆಮೇಲೆ ಇನ್ನೂ ಏನೇನೋ ಡೀಟೇಲ್ ಆಗಿ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಚೆನ್ನಾಗಿ ಹೇಳಿದ್ದಕ್ಕೆ ಇನ್ನೊಂದು ಹಂಗೆ ತಮಾಷೆಗೆ ಹಂಗೆ ಮಶ್ಕರಿ ಮಾಡ್ಕೋತ ಅವು ವಿಡಿಯೋಸ್ ಮಾಡ್ತಿರ್ತೇವೆ ನನಗೆ ಗೊತ್ತೈತಿ ಐ ಆಮ್ ನಾಟ್ ಆ್ಯಕ್ಟರ್ ಐ ಆಮ್ ಅ ವ್ಲಾಗರ್ ಅಂತ ಸೊ ನಮ್ಮ ಸಾನ್ವಿಯವರು ಹೇಳ್ತಾರೆ ಹೇ ಬ್ರೋ ಐ ಆಮ್ ಯುವರ್ ಸಬ್ಸ್ಕ್ರೈಬರ್ ಫ್ರಮ್ ಫಸ್ಟ್ ಆ್ಯಂಡ್ ನಾನು ಎಲ್ಲ ವಿಡಿಯೋಸ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡ್ತೀನಿ ಬಟ್ ನೀವು ಲಕ್ಕಿ ಕಮೆಂಟ್ ಅಂತ ಇಲ್ಲಿವರೆಗೂ ಹೇಳಿಲ್ಲ ಬಟ್ ಇಟ್ಸ್ ಓಕೆ ಅಣ್ಣ ಲವ್ ಯುವರ್ ವ್ಲಾಗ್ಸ್ ಆ್ಯಂಡ್ ಐ ಶೂ ಸಿಸ್ಟರ್ ಡ್ಯಾಮ್ ಕ್ಯೂಟ್ ಲವ್ ಯು ಬೋತ್ ಅಂತ ಇದ್ದಾರೆ ಸಾನ್ವಿಯವರು ಥ್ಯಾಂಕ್ ಯು ಸೋ ಮಚ್ ಸಾನ್ವಿಯವರೇ ರಿಯಲಿ ತುಂಬ ಖುಷಿಯಾಗತ್ತೆ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಇಲ್ಲಿವರೆಗೂ ಆಲ್ಮೋಸ್ಟ್ ಈಗ 1 lakh ಆಗ್ತೀವಿ ಡೈಲಿ ಹೆಚ್ಚನ್ನು ಹೆಚ್ಚಾಗ್ತಾ ಇದ್ದೀವಿ ಈ ವೀಕೆಂಡ್ವರೆಗೂ ಅಥವಾ ಈ ಮಂತ್ ಎಂಡ್ವರೆಗೂ ಸಾರಿ 70,000 ಕ್ರಾಸ್ ಆಗ್ತೀವಿ ಅಂತ ಹೇಳ್ತಾ ನಮ್ಮ ವಿದ್ಯಾ ಅವರು ಹೇಳ್ತಾರೆ ಹಾಯ್ ಬ್ರೋ ನೈಸ್ ವ್ಲಾಗ್ ಯು ಆರ್ ಗಿವಿಂಗ್ ವೆರಿ ಗುಡ್ ಮೆಸೇಜ್ ಅಬೌಟ್ ಪೇರೆಂಟ್ಸ್ ಅಂಕಲ್ ಈಸ್ ವೆರಿ ಕ್ಯೂಟ್ ಯು ಆರ್ ವೆರಿ ಲಕ್ಕಿ ಟು ಹ್ಯಾವ್ ದಮ್ ಐ ಹ್ಯಾವ್ ಒನ್ ಕ್ವೆಶನ್ ನಿಮಗೆ ಕೋಪ ಬರಲ್ವಾ ಆಲ್ವೇಸ್ ಸ್ಮೈಲಿಂಗ್ ಅಂತ ಇದ್ದಾರೆ ನಿಜ ಹೇಳ್ಬೇಕಂದ್ರೆ ತುಂಬ ಸ್ಟ್ರೆಸ್ಸಲ್ಲಿ ಇರ್ತೀನಿ 108 ಕೆಲಸ ಹಾಕ್ಕೊಂಡಿರ್ತೀನಿ ಕೋಪ ಬರ್ತಿರ್ತೈತಿ ತಡ್ಕೋತಿರ್ತೀನಿ ಆವಾಗವಾಗ ನಾನು ಕೂಡ ಔಟ್ ಬರ್ಸ್ಟ್ ಆಗ್ತೀನಿ ಯಾಕಂದ್ರೆ ನಾನು ಕೂಡ ಮನುಷ್ಯನೇ ಅಂತ ಹೇಳ್ತಾ ಸ್ನೇಹಿತರೆ ಈ ವ್ಲಾಗ್ ಮುಗಿಸೋಕ್ಕಿಂತ ಮುಂಚೆ ಈ ವ್ಲಾಗ್ ಇಲ್ಲಿವರೆಗೂ ನೋಡಿದೆ ಈ ವ್ಲಾಗ್ ಖಂಡಿತ ನಿಮ್ಗೆ ಇಷ್ಟ ಆಗಿರಲೇಬೇಕು ದಯವಿಟ್ಟು ಲೈಕ್ ಮಾಡಿರಿ ನೀವು ಲೈಕ್ ಮಾಡಿರಿ ಅಂದ್ರೆ ನನಗೂ ಮೋಟಿವೇಶನ್ ಸಿಗ್ತೈತಿ ಈ ವಿಡಿಯೋ ಲೈಕ್ ಏಮ್ ಇಡೋಣ 5,000 ಲೈಕ್ಸ್ 70,000 ಸಬ್ಸ್ಕ್ರೈಬರ್ಸ್ ಪಟಪಟ ಮಾಡಿಸ್ರಿ 70,000 ಮತ್ತೊಂದು ಗಿವ್ ವಿನರು ಮತ್ತಿಬ್ಬರು ಗಿವ್ ವಿನರ್ಸ್ನ ಸೆಲೆಕ್ಟ್ ಮಾಡೋಣ ಅಂತ ಹೇಳ್ತಾ ನಿಮ್ಮ ಕಮೆಂಟ್ ನಮ್ಮ ಸ್ಕ್ರೀನ್ ಮೇಲೆ ಬರಬೇಕಂದ್ರೆ ನೀವು ಕಮೆಂಟ್ ಹಾಕ್ರಿ ಆಮೇಲೆ ನಿಮ್ಮ ಬರ್ತ್ಡೇ ವಿಶಸ್ ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಇರಲಿ ಅವ್ರಿಗೆ ನಾನು ವಿಶ್ ಮಾಡಬೇಕಪ್ಪ ಅಂತಂದ್ರೆ ಅವರ ಫೋಟೋ ಸಮೇತ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಆಕಾಶ್ ಪುಟ್ಟಿಗೆ ಮೆಸೇಜ್ ಮಾಡಿರಿ ನಾಳೆ ಸಿಗ್ತೀನಿ ಬಾಯ್ ಬಾಯ್.